ವೀಕ್ಷಕ ಮಹಾಪ್ರಭುಗಳಿಗೆ ನನ್ನ ವಂದನೆಗಳು. ನನ್ನ ಆಸ್ಥಾನದ ಪರಿಚಯ ನೀಡ್ತೀನಿ, ಬನ್ನಿ. ನಾನು ರೇಣು ಮಹಾರಾಜ. ನನಗೆ ಮೂವರು ಪತ್ನಿಯರು, ಆದರೆ ಇಷ್ಟು ವರ್ಷ ನಮಗೆ ಮಕ್ಕಳಿರಲಿಲ್ಲ. ನಾನು ಶಿವನ ಮಹಾಭಕ್ತ. ಪುತ್ರ ಕಾಮೇಷ್ಟಿ ಯಾಗದಿಂದ ಶಿವನ ವರಪ್ರಸಾದವಾಗಿ ಸಿಕ್ಕಿದ್ದು ನನ್ನ ಮಗಳು ರೇಣುಕೆ. ಇದು ಅವಳ ಕತೆ. ಇದರ ದೃಶ್ಯ ವೈಭವ ನೀಡೋದಕ್ಕೆ ನಾವು ಬರ್ತಾ ಇದ್ದೀವಿ ಉಧೋ ಉಧೋ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿಯ ಮೂಲಕ. ನಿಮ್ಮೆಲ್ಲರಿಗೂ ನನ್ನ ಮೂರು ಪತ್ನಿಯರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಮಂಗಳಾದೇವಿ, ಸ್ವರ್ಣಲತಾ, ಇಂದುಮತಿ. ಮಂಗಳಾದೇವಿ. ನಾಡಿನ ಪ್ರಜೆಗಳಿಗೆ ನಮಸ್ಕಾರ. ನಾನು ಮಂಗಳಾದೇವಿ, ರೇಣು ಮಹಾರಾಜರ ಮೊದಲ ಹೆಂಡತಿ, ಈ ಆಸ್ಥಾನದ ಮಹಾರಾಣಿ. ಇವರಿಗೆ ನಾನಂದ್ರೆ ಅಚ್ಚುಮೆಚ್ಚ ಆಗಿದ್ದೆ. ಆದರೆ ಈ ಪುತ್ರಿಕಾ ಮೇಷ್ಟಿ ಯಾಗದ ನಂತರ ಇವ್ರಿಗೆ ಏನಾಯ್ತೋ ನಾ ಕಾಣೆ. ನನಗಿಂತ ಮಗಳಂದ್ರೆ ಅಚ್ಚುಮೆಚ್ಚು. ಮಂಗಳಾದೇವಿ ಸಾಕು. ಸ್ವರ್ಣಲತಾ. ನಾನು ರೇಣು ಮಹಾರಾಜರ ಎರಡನೇ ಪತ್ನಿ ಸ್ವರ್ಣಲತಾ. ನನಗೆ ಮಂಗಳಾಕ ಏನು ಹೇಳ್ತಾರೋ ಅದೇ ವೇದವಾಕ್ಯ. ನಾನು ಅವರ ದಾರಿಯಲ್ಲೇ ನಡೆಯುತ್ತೇನೆ. ಮಂಗಳಾಕ ನನಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ನಾನು ಅಕ್ಕ ತುಂಬ ಆಪ್ತರು. ಇಂದುಮತಿ. ನಮಸ್ತೆ. ನಾನು ರೇಣು ಮಹಾರಾಜರ ಮೂರನೇ ಪತ್ನಿ ಇಂದುಮತಿ. ರೇಣು ಮಹಾರಾಜರು ನನ್ನ ಮೇಲೆ ನಂಬಿಕೆ ಇಟ್ಟು ರೇಣುಕೆಯ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ. ಅವರ ನಂಬಿಕೆಯನ್ನು ನಾನು ಎಂದಿಗೂ ಹುಸಿ ಮಾಡುವುದಿಲ್ಲ. ರಾಣಿ ಮಂಗಳಾದೇವಿ, ನನ್ನಿಂದ ನಿಮ್ಗೇನಾದ್ರೂ ಸಹಾಯ ಬೇಕಿತ್ತಾ? ನಿನ್ನ ಸಹಾಯ ನಂತರ, ಮೊದಲು ವೀಕ್ಷಕರಿಗೆ ನಿನ್ನ ಪರಿಚಯ ಮಾಡು. ಆಗಲಿ ಆಗಲಿ. ನಮಸ್ಕಾರ, ನನ್ನ ಹೆಸರು ಮಂಜಮ್ಮ ಅಂತ. ರಾಣಿ ಮಂಗಳಾದೇವಿ, ರಾಣಿ ಸ್ವರ್ಣಲತಾ ಇವರಿಬ್ಬರಿಗೂ ನಾನು ದಾಸಿ. ಯಾಕೆ ಅಂದ್ರೆ ಇವರಿಗಿಂತ ವಯಸ್ಸಲ್ಲಿ ನಾನು ದೊಡ್ಡವಳಾಗಿರೋದ್ರಿಂದ ಇವರಿಗೆ ಆಗಾಗ ಒಳ್ಳೊಳ್ಳೆ ಸಲಹೆಗಳನ್ನ ಕೊಡ್ತಾ ಇರ್ತೀನಿ. ಯಾಕೆ ಹೇಳಿ, ಈ ಅರಮನೆಯಲ್ಲಿ ಈ ಆಸ್ಥಾನದಲ್ಲಿ ಇವ್ರದೇ ಮೇಲ್ಗೈಯಾಗಿ ಸಾಧಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಮಗಳು ರೇಣುಕೆಯಲ್ಲಿ ಕಾಣ್ತಿಲ್ಲ. ರೇಣುಕೆ, ರೇಣುಕೆ ಎಲ್ಲಿದ್ಯ ಕಂದ? ಏನಾಯ್ತು ಅಪ್ಪ? ರೇಣುಕೆ, ನಿನಗೆ ಏನೇನು ವಿದ್ಯಾಭ್ಯಾಸಗಳು ಗೊತ್ತು? ನಿನಗೆ ಅಪ್ಪ ಅಂದ್ರೆ ಎಷ್ಟಿಷ್ಟ ನಮ್ಮ ವೀಕ್ಷಕರಿಗೆ ತಿಳಿಸಮ್ಮ. ನನಗೆ ಶ್ಲೋಕಗಳು ಗೊತ್ತು, ಶಸ್ತ್ರಾಸ್ತ್ರಗಳ ಬಳಕೆ ಗೊತ್ತು, ಕುದುರೆ ಸವಾರಿ, ಬಿಲ್ ವಿದ್ಯೆ ನನಗೆ ಎಲ್ಲಾ ಗೊತ್ತು. ನನಗೆ ಇವು ತುಂಬಾ ಇಷ್ಟ. ನನಗೆ ಅಪ್ಪ ಅಂದ್ರೆ ಪಂಚ ಪ್ರಾಣ. ಅಪ್ಪ, ನಾನು ಶ್ಲೋಕಾಭ್ಯಾಸಕ್ಕೆ ಹೊರಡ್ತೇನೆ, ಬರ್ಲಾ? ರೇಣುಕೆ, ಹೋಗೋ ಮೊದಲು ವೀಕ್ಷಕರಿಗೆ ನಮ್ಮ ಧಾರಾವಾಹಿಯ ಬಗ್ಗೆ ತಿಳಿಸು. ರಾತ್ರಿ 8:30ಕ್ಕೆ ನಮ್ಮ ಉದೋ ಉದೋ ಶ್ರೀ ರೇಣುಕಯ್ಯಲ್ಲಮ್ಮ ಧಾರಾವಾಹಿ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇದೆ. ಎಲ್ಲರೂ ತಪ್ಪದೆ ವೀಕ್ಷಿಸಿ. ಉದೋ ಉದೋ ಶ್ರೀ ರೇಣುಕಯ್ಯಲ್ಲಮ್ಮ. ಉದೋ ಉದೋ ಶ್ರೀ ರೇಣುಕಯ್ಯಲ್ಲಮ್ಮ ಇಂದಿನಿಂದ ರಾತ್ರಿ 8:30ಕ್ಕೆ ನಿಮ್ಮ ಸ್ಟಾರ್ ಸುವರ್ಣದಲ್ಲಿ ಮಾತ್ರ.